ಸರ್, ಈಗ ರಾಮನಗರದಿಂದ ಡಿ ಕೆ ಸುರೇಶ್ ಅವರು ಕಣಕ್ಕಿಳಿದ್ದಾರೆ. ಹೈ ಕಮಾಂಡ್ ಸೂಚನೆ ಕೊಟ್ಟಿದೆ ಸರ್ ರೆಡಿಯಾಗಿ ಅಂತ ರಾಮನಗರದಿಂದ? ನಾನು ತಳ್ಳಕ್ಕಾಗಲ್ಲ, ಇದೆ ಪ್ರಪೋಸಲ್ ಇದೆ, ಬಟ್ ಇನ್ನೂ ನಾನು ಕೂತ್ಕೊಂಡು ನಾನು ಮಾತಾಡಿಲ್ಲ. ನಾನೆಲ್ಲ ಮಾತಾಡಬೇಕು, ನಿಲ್ಲಿಸ್ಬೇಕು ಅಂತ ನನಗೊಂದು ಸಣ್ಣ ಸಂದೇಶ ಇದೆ. ಅದೇ ಅಲ್ಲ, ಸಣ್ಣ ಸಂದೇಶ ಇದೆ. ಇನ್ನು ನಾನು ಯಾರ ಹತ್ರನೂ ಮಾತಾಡಿಲ್ಲ, ಸುರೇಶ್ ಹತ್ರನೂ ಮಾತಾಡಿಲ್ಲ, ನಮ್ಮ ಕಾರ್ಯಕರ್ತರೂ ಮಾತಾಡಿಲ್ಲ, ಬೇರೆ ಎಲ್ಲ ನಮ್ಮ ಇಲ್ಲಿ ಮೇಜರ್ ಡಿಸಿಷನ್ ನಾನು ಇನ್ನ ಆಲೋಚನೆ ಮಾಡ್ತೀನಿ. ಪ್ರಪೋಸಲ್ ರಾಜ್ಯದವರೆಲ್ಲ ನನ್ನ ಹತ್ರ, ನಾನೇ ಇದ್ದೀರ ರಾಜ್ಯ ಅಂದ್ರೆ ನಾನೇ ಪಿ ಸಿ ಸಿ ಪ್ರೆಸಿಡೆಂಟ್, ರಾಜ್ಯ ಏನಿದೆ ನಾನೇ ಪಿ ಸಿ ಸಿ ಪ್ರೆಸಿಡೆಂಟ್. ಪ್ರಪೋಸಲ್ ಇದೆ, ನಾನು ಇಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ಲೋಕಲ್ ಕಾರ್ಯಕರ್ತರು ಮುಖಂಡರುಗಳು ಕೂಡ ನನಗೆ ಭಾಳ ದಿನದಿಂದ ಒತ್ತಾಯ ಮಾಡ್ತಾ ಇದ್ರು. ನನಗೆ ಸುಮ್ಮನೆ ಬೈ ಎಲೆಕ್ಷನ್ ಮಾಡೋದು ಅವೆಲ್ಲ ನನಗೆ ಇಷ್ಟ ಇಲ್ಲ. ಬಟ್ ಆದರೂ ಪಾರ್ಟಿ ಹೇಳ್ತಾ ಇದೆ, ನಾನು ಇನ್ನೂ ಅದನ್ನ ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಈಗ ಫಸ್ಟ್ ಲಿಸ್ಟಲ್ಲಿ ಯಾರು ಡಿಕೆ ಸುರೇಶ್ ಅವರು ಅಪ್ಪಾ, ಅವ್ರ ಅರ್ಜಿನ ಇನ್ನೂ ಹಾಕಿಲ್ಲ, ಅರ್ಜಿ ಹಾಕಿಲ್ಲ. ಅರ್ಜಿನ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.